ಓಂ ನಮ ಶಿವಾಯ. ನೋಡಿ, ನೀವು ದೇವ್ರಿರ್ಬೋದು, ಆದ್ರೆ ನಂಗೆ ನೀವು ಟೆನೆಂಟ್. ಒಂದು ವರ್ಷ ಆಯ್ತು ನಮ್ಮ ಮನೆಗೆ ಬಂದು, ಇನ್ನೂ ಅಗ್ರಿಮೆಂಟ್ ಸೈನ್ ಮಾಡಿಲ್ಲ ನೀವು. ನೋಡಿ, ನಾನು ಅದಕ್ಕೆ ಹೇಳೋದು, ಪ್ರಾಣಿಗಳೆಲ್ಲ ಅಲೌಡ್ ಇಲ್ಲ ಅಗ್ರಿಮೆಂಟ್ ಅಲ್ಲಿ ಇಂದ. ಹಾವು ವಿಷ ರೀ, ಅದನ್ನೆಲ್ಲ ಮನೇಲಿ ಇಟ್ಕೋಬಾರ್ದು, ಕಚ್ಚಿದ್ರೆ ಏನ್ ಮಾಡ್ತೀರಾ? ಆಮೇಲೆ ನಿಮ್ ಪೇರೆಂಟ್ಸ್ಗೆ ನಾನು ಏನು ಉತ್ತರ ಹೇಳಿ? ಆ ನಿಮ್ಮ ಮಿಸ್ಸಸ್ ಅಂತೂ ಅದೇನೋ ಹುಲಿನೋ ಸಿಂಹನೋ ಏನೋ ಇಟ್ಕೊಂಡಿದ್ದಾರೆ, ನಾನು ಹತ್ರದಿಂದ ನೋಡಕ್ ಹೋಗ್ಲಿಲ್ಲ ಫಾರ್ ಆಬ್ವಿಯಸ್ ರೀಸನ್ಸ್. ಅಲ್ಲ, ಹೋಗ್ಲಿ, ಎಲ್ಲರೂ ಸಾಕು ಪ್ರಾಣಿ ನಾಯಿ ಬೆಕ್ಕು ಇಟ್ಕೊಂಡ್ರೆ ನೀವು ಸಿಂಹನ ಇಟ್ಕೊಂಡಿದ್ದೀರ. ಒಂದು ಬೋರ್ಡ್ ಕೂಡ ಇಲ್ಲ ಮನೆ ಮುಂದೆ, ಸಿಂಹ ಇದೆ ಎಚ್ಚರಿಕೆ ಅಂತ. ಏನಪ್ಪ, ಆ ನಿಮ್ಮ ಮಗಂಗಂತೂ ಒಂದು ಕ್ಲೆನ್ಲಿನೆಸ್ ಕಲ್ಸಿಲ್ಲ, ಅದೇನೋ ಇಲಿ ಮೇಲೆ ಕೂತ್ಕೊಂಡು ಹೋಗ್ತಿರ್ತಾನೆ. ನಾನು ಇನ್ನು ಜಾಸ್ತಿ ಹೇಳಕ್ ಹೋಗಲ್ಲ, ಯಾಕೆಂದ್ರೆ ನಿಮ್ಮ ಫಾಲೋವರ್ಸ್ ಬಂದು ನಂಗೆ ಬೀಸ್ತಾರೆ. ಏನಾದರೂ ಮಾಡ್ಕೊಳ್ಳಿ, ಅಡ್ವಾನ್ಸ್ ಕೊಟ್ಬಿಡಿ ಅಂದರೆ ಅದು ಯಾವುದೋ ಹಳೆ ಕಾಲದ ಪಾಶುಪತಾಸ್ತ್ರ ಕೊಟ್ಟಿದ್ದೀರಾ, ಅದನ್ನ ಇಟ್ಕೊಂಡು ಏನು ಮಾಡಲಿ ನಾನು? ಅದನ್ನ ಬ್ಯಾಂಕಲ್ಲಿ ಇಟ್ಟರೆ ಬ್ಯಾಂಕಲ್ಲಿ ಇಡೋದಕ್ಕೆ ನಾನೇ ದುಡ್ಡು ಕೊಡಬೇಕು, ಒಳ್ಳೆ ನಾನ್ ಪರ್ಫಾರ್ಮಿಂಗ್ ಆ್ಯಸೆಟ್ ಅದು. ಏನಪ್ಪ, ನಿಮ್ಮ ಮನೇಲಿ ದೇವರಿದ್ದಾನೆ, ನೀವು ಎಷ್ಟು ಅದೃಷ್ಟ ಅಂತ ಎಲ್ಲರೂ ಹೇಳ್ತಾರೆ, ನನಗಂತೂ ಒಂದು ಗೊತ್ತಾಗಲ್ಲ. ಸರಿ, ನಾನು ಬರ್ತೀನಿ ನೆಕ್ಸ್ಟ್ ವೀಕ್, ರೆಂಟ್ ಸಿಗುತ್ತೆ ತಾನೇ?